ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಸೋಮವಾರ ಸ್ವಾಭಿಮಾನಿ ಕಾರ್ಯಕರ್ತರ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಶಾಸಕ ಬಿ ದೇವೇಂದ್ರಪ್ಪ ತೆಂಗಿನ ಮರದ ಸ್ವಾಭಿಮಾನಿ ಬಣದ ಕಾರ್ಯಕರ್ತರಿಗೆ ಬರಬೇಡಿ ಎನ್ನುತ್ತಾರೆ. ನಾವು ಪಕ್ಷ ಕಟ್ಟಿ ಸಂಘಟನೆ ಮಾಡಿದ ಕಾರಣಕ್ಕೆ ನೀವು ಪಕ್ಷ ಸೇರ್ಪಡೆಯಾಗಿ ಶಾಸಕರಾಗಿದ್ದು ಮರೆಯಬೇಡಿ. ಈಗ ತೆಂಗಿನ ಮರ ಬಾಡಿರಬಹುದು, ಮುಂದೊಂದು ದಿನ ತೆಂಗಿನ ಮರ ಫಲ ಕೊಟ್ಟೆ ಕೊಡುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾನು ಮತ್ತು ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು 10 ವರ್ಷಗಳ ಕಾಲ ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇವೆ. ಪ್ರತಿ ಹಳ್ಳಿ ಹಳ್ಳಿಗಳನ್ನು ಸುತ್ತಿ ಪಕ್ಷ ಕಟ್ಟಿ ಶ್ರಮಿಸಿದ್ದೇವೆ. ಶಾಸಕನಾಗಿ ಕ್ಷೇತ್ರವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ನೀವು ಪಕ್ಷ ಸೇರಿದ ಮೇಲೆ ಮತ್ತು ಶಾಸಕರಾದ ನಂತರ ಎಷ್ಟು ಹಳ್ಳಿ ಸುತ್ತಿ ಪಕ್ಷ ಸಂಘಟಿಸಿದ್ದೀರಿ ಎಂದು ಹಾಲಿ ಶಾಸಕ ಬಿ ದೇವೇಂದ್ರಪ್ಪ ಅವರನ್ನು ಪ್ರಶ್ನಿಸಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಬೈರೇಶ್, ಶಿವನಗೌಡ್ರು, ತಿಪ್ಪೇಸ್ವಾಮಿಗೌಡ್ರು, ಮೊಬೈಲ್ ಮಂಜಣ್ಣ, ವೆಂಕಟೇಶ್, ರಾಜಣ್ಣ, ವಕೀಲ ಬಸವರಾಜ್, ಓಬ್ಳೇಶ್, ಕಾಂಗ್ರೆಸ್ನ ಮುಖಂಡರಾದ ಮಾಲ್ತೇಶ್ ನಾಯಕ್, ಯಶವಂತ ಗೌಡ, ಬಂಜಾರ ಸಮುದಾಯದ ತಾಲೂಕು ಅಧ್ಯಕ್ಷ ಪುರುಷೋತ್ತಮ ನಾಯಕ್ ಸೇರಿದಂತೆ ಜಗಳೂರು ಹಾಗೂ ಅರಸೀಕೆರೆ ವ್ಯಾಪ್ತಿಯ ಕಾರ್ಯಕರ್ತರು, ಮುಖಂಡರು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ 22 ಪಂಚಾಯತ್ ಎಲ್ಲ ಗ್ರಾಮದವರು ಮುಖಂಡ ಬಹಳ ಕಾರ್ಯಕರ್ತರ ಸಭೆ ಎಲ್ಲ ಇದೆ. ಇದೇ ಸುಮ್ಮನೆ ಬೇರೆ ಕುಟ್ಕೊಂಡಿದ್ದೀವಿ, ಎಲ್ಲ ಇಲ್ಲೇ ಕುಟ್ಕೊಂಡಿಲ್ಲ, ಎಲ್ಲ ಇದೇ ಕೆಳ ಕುಟ್ಕೊಂಡಿರಲ್ಲ, ಎಲ್ಲ ಬೇರೆ ಕುಟ್ಕೊಂಡಿರುವಂತ ಸಭೆ ಅಲ್ಲ. ನಾನು ಪ್ರಥಮ ಪಕ್ಷದ ಅಭ್ಯರ್ಥಿಯಾಗಿ ನಿಂತುಕೊಂಡಾಗ ಅವರೆಲ್ಲರೂ ಇಲ್ಲೇ ಬಂದವರು ಮತ್ತು ವೇದಿಕೆ ಕೆಳಗಡೆ ಕೂತಂತ ಎಲ್ಲ ಮಾನ್ಯರು, ಹಿರಿಯರು ಮತ್ತೆ ನನಗೆ ದೇವ ಸಮಾಧಾನವರು ನನ್ನ ಕಷ್ಟಕಾಲದಲ್ಲಿ ನಮ್ಮ ಸಂವಿಧಾನ ಪಕ್ಷಕ್ಕೆ ತಮ್ಮ ಮನ ಬಲವನ್ನ ಮತ್ತು ಸಮಯವನ್ನ ನಮಗೆ ಕೊಟ್ಟು ಅತ್ಯಂತ ಏನು ಗೆಲುವಿನ ಹತ್ತಿರಕ್ಕೆ ತಂದಂತದ್ದು. ಯಾರು ಬರೆಯಿರಲಿಲ್ಲ, ಐತಿಹಾಸಿಕ ಒಂದು ಚುನಾವಣೆ, ನಾವು 2023 ಐತಿಹಾಸಿಕ ಚುನಾವಣೆ. ಯಾಕಂದ್ರೆ ಯಾವುದೇ ಪಕ್ಷ ಇಲ್ಲ, ಪಕ್ಷಕ್ಕಿಂತ ಹೆಚ್ಚು ರಾಷ್ಟ್ರೀಯ 2 ರಾಷ್ಟ್ರಗಳ ಪಕ್ಷಗಳಿಗಿಂತ ಹೆಚ್ಚು ನಾವು ಮತಗಳನ್ನು ಪಡೆದು ಸಹ ಎಲ್ಲವೂ ಕಡೆ ತಾಂತ್ರಿಕವಾಗಿ ನಾವು ಸೋಲನ್ನು ಅನುಭವಿಸಿದ್ರು. ನಾವು ಎಲ್ಲ ಜನ ಮನಸ್ಸಲ್ಲಿ ನಾವು ಗೆದ್ದಿರ್ತಕ್ಕಂಥ ಯಾರು ಬರೆಯಿಲ್ಲ. 2012 23 ಇಸ್ವಿವರೆಗೂ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಅವರ ಒಂದು ಆದರ್ಶಗಳನ್ನು ಒಪ್ಪಿಗೆ ಮಾಡುವಂತಹ ಮಾಡುವಂಥವ್ರು ಆ ತತ್ವ ಸಿದ್ಧಾಂತ ನಂಬಿಕೆ ಇಟ್ಟು ನಾವು ಕೆಲಸ ಮಾಡುವಂಥವ್ರು. ಆಮೇಲೆ ನಾವು ಚುನಾವಣೆಯಲ್ಲಿ 2013-15 ಅತ್ಯಂತ ಹೆಚ್ಚಿನ ಒಂದು ಮತಗಳನ್ನು ನಾವು ಕಾಂಗ್ರೆಸ್ ಪಕ್ಷ ಗಳಿಸಿ ವಿಶೇಷತೆ ಇದೆ. ತಾಲೂಕು ಪಂಚಾಯತ್ ಅಧಿಕಾರ ತಂದಂತದ್ದು ಪಟ್ಟಣ ಪಂಚಾಯತ್ಗೂ ಸಾಕಷ್ಟು ಹೋರಾಟ ಮಾಡಿ ನಾವು ನಮ್ಮ ಏನು ಸದಸ್ಯರನ್ನ ಆಯ್ಕೆ ಮಾಡಿಕೊಂಡಿದ್ವಿ. ಆಮೇಲೆ ಸಾಕಷ್ಟು ಪಂಚಾಯತ್ ಇದು ಸುಮಾರು 30 ಪಂಚಾಯತ್ಗಳಲ್ಲಿ ಸುಮಾರು 20 ಪಂಚಾಯತ್ ಹೆಚ್ಚು ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಇದೆ. ಆ ಕಾರಣಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಕಾಂಗ್ರೆಸ್ ಪಕ್ಷದ ಏನು ಧ್ಯೇಯಗಳನ್ನ ಇಟ್ಕೊಂಡು ನಾವೆಲ್ಲ ಸಂಘಟನೆ ಮಾಡಿ ಕೊನೆಯ ಹಂತದಲ್ಲಿ ನಮಗೆ ಟಿಕೆಟ್ ಅನ್ನ ತಪ್ಪಿಸ್ತಕ್ಕಂಥದ್ದು ನಾವು ಯಾರು ಬರೀ. ಆ ಕಾರಣಕ್ಕೆ ನಾವೆಲ್ಲ ಸಂಘಟನೆ ಟಿಕೆಟ್ ತಕ್ಕಂಥ ಸಂದರ್ಭದಲ್ಲೂ ಸಹ ಇಂಥ ಒಂದು ಸಭೆಯನ್ನು ನಾವು ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿ ಒಂದು ಸಮಾಗಮ ಸಭೆಯನ್ನ ಮಾಡಿದ್ದೀವಿ. ಮಾಡುವ ಸಂದರ್ಭದಲ್ಲಿ ಸ್ವಾಭಿಮಾನದ ಹಣ ನೀವೆಲ್ಲ ಸಂಘಟನೆ ಮಾಡಿದ್ದೀವಿ, 5 ವರ್ಷ 10 ವರ್ಷ ಕಾಲ ಕಾಂಗ್ರೆಸ್ ಅಲ್ಲಿದ್ದೀವಿ, ನೀವು ನಮಗೆ ತೊಂದರೆ ಆಗಿದೆ, ನೀವು ಹಿಂದೆ ನಾವೆಲ್ಲ ಜೊತೆಗಿಟ್ಟಿವಿ, ಒಂದು ಹೋರಾಟ ಮಾಡೋಣ ಅಂತ ಎಲ್ಲ ಇದೀವಿ, ಸೂಚಿಸ್ತಕ್ಕಂಥ ಎಲ್ಲ ಇದೀವಿ. ನಾವು ಸಲಹೆ ಕೊಟ್ಟಾಗ ನಾನು ಒಂದು ನಾಮಪತ್ರವನ್ನು ಸಲ್ಲಿಸಿ ನಾನು ಕೇಳಿಕೆ ಹೋದ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲ ಹಳ್ಳಿಗಳು ಪ್ರತಿ ಹಳ್ಳಿಗಳಲ್ಲೂ ಸಹ ನಿಮಗೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಸ್ವಾಗತ ಮಾಡಿರ್ತಕ್ಕಂಥದ್ದು ಮತ್ತು ಮತ ಹಾಕಿರ್ತಕ್ಕಂಥದ್ದು ಯಾರು ಮರೆಯೇ ಪ್ರತಿ ಹಳ್ಳಿಗಳು ಇಲ್ಲಿದ್ದ ಯಾರು ನಾವು ತೋರಿಸಿರುವಂತಹ ಅನಗಣೆ ಇದೆ. ಅತ್ಯಂತ ಅತಿಯಾದ ಆತ್ಮವಿಶ್ವಾಸ ಎಲ್ಲ ಒಂದು ಕಡೆ ನಮಗೆ ತೊಂದರೆ ಆಗಿರೋದು ಗೊತ್ತಾಗಿಲ್ಲ. ಈಗಿರ್ತಕ್ಕಂಥ ಕಾಂಗ್ರೆಸ್ನವರು ಏನೆಲ್ಲ ಆಸೆ ಆಗಿಟ್ಟುಕೊಂಡು ತಮ್ಮನ್ನ ಮನವಂತಕ್ಕಂಥ ಪ್ರಯತ್ನ ಮಾಡಲು ಸಹ ಯಾರು ಹೋಗಿಲ್ಲ. ಇಲ್ಲ ನಾವು ಸ್ವಾಭಿಮಾನದಲ್ಲಿ ನಾವು ಇದೀವಿ, ನಮ್ದೇ ಆದ ಒಂದು ಸಮಯ ಬರುತ್ತೆ, ಅಲ್ಲರೂ ನಾವು ಯಾರು ನಿರ್ಧಾರ ಮಾಡೋಣ ಅಂತ ನಾವೆಲ್ಲ ಪಣ ಕೊಟ್ಟಿದ್ದೇವೆ.
ವಿಶೇಷವಾಗಿ ನಿಮಗೆ ಆ ಕಾರಣಕ್ಕೆ ಭಾಗಮಾನದ ಒಂದು ಕಾರಣಕ್ಕೆ ನಿಮ್ಮೆಲ್ಲರೂ ನಾನು ಚಿರೋಣಿಯಾಗಿರ್ತೇನೆ. ಯಾವುದರಿಂದ ನಾಯಿ ಎಂತ ಆಸೆ ಆಗುತ್ತಿರುವುದು ಸಹ ನಾನು ಯಾರಿಗೂ ಹೋಗಿದೆ. ಇದು ನಮ್ಮ ಭಾಗಮಾನದ ಒಂದು ಘಟಿತನ, ಈ ಕೇರಳದ ಜನರ ಘಟಿತ ಎಲ್ಲರೂ ಭಾಗಮಾನ ಇದೆ. ಏನಾದ್ರೂ ಆಸೆ ಆಗುತ್ತೆ ಒಗ್ಗಬಹುದು. ಇದು ಬಹಳ ಬಹಳ ನೋವುಗಳು ಆಗಿರೋದು ಜೊತೆಗೆ, ಯಾಕಂದ್ರೆ ನಾವು ಹುಡುಗರು ಪಕ್ಷವನ್ನ ಕಟ್ಟಿದ್ದೀವಿ. ಎಲ್ಲರೂ ನನಗೆ ಹೋಲಿಸಿದ್ರು ನನಗೆ ನಾನು ನನಗೆ ಮಾನ್ಯತೆ ಕೊಡಲಿಲ್ಲ. ಕಾರಣಗಳು ಬಹಳ ಬಹಳ ಇದೆ, ಕಾರಣ ಬಹಳ ಇದೆ. ಯಾಕೆ ಕೊಡೋದು ಅಂತ ಕೇಳಿದ್ರೆ ಎಲ್ಲರೂ ನನಗೆ ಹಿಂದೆ ನಾನು ನಾಮಿನಿ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಫೋನ್ ಮಾಡು. ಈಗ ನಮ್ಮ ಸಾರು ಫೋನ್ ಮಾಡಿದ್ರು, ಬಿಜೆಪಿ ಕುಟುಂಬದ ದೊಡ್ಡ ಎಲ್ಲ ಮುಖಂಡರು ಫೋನ್ ಮಾಡಪ್ಪ ನಾನು ಎಲ್ಲ ಕೊಡ್ತೀವಿ, ಆಮೇಲೆ ಜನ ಸರ್ಕಾರ ಬರುತ್ತೆ ಮುಂದೆ ನೋಡೋಣ. ಇಲ್ಲದ್ರೆ ಯಾವ ಕಾರಣ ಕಾರಣ ಏನು ಯಾರು ಕಾರಣ ಇಲ್ಲ. ಎಂತ ಉಪಾಯ ಪಕ್ಷದ ಗ್ಯಾರಂಟಿ ಕಾರ್ಯಗಳು ಅಲ್ಲಲ್ಲಿ ತಗೊಂಡು ಹೋದ್ರೆ ಹೀಗೆ ಪಟ್ಟದ ಕಾರಣದ್ದು ಡೇಲಿ ಬೆಂಗಳೂರು ಬರ್ತಾ ಇದೆ. ನಾವು ಹಳ್ಳಿಗಳು ನಾವು ಇಷ್ಟ ಹೌದಾ? ಹೀಗೆ ತಂದ ಶಾಸಕರು ಶಾಸಕರ ಕೆಲವು ಪತ್ರಗಿರ್ತಕ್ಕಂಥವರು ಹಳ್ಳಿಗಳಿಗೆ ನೋಡಿದ್ರು ಈ ಕ್ಷಣದ ಹಳ್ಳಿಗಳಿಗೆ ಅವ್ರು ಕಾಂಗ್ರೆಸ್ ಸಲಹೆ ಮಾಡಿದ್ದಾರೆ. ನಾವು ಹಳ್ಳಿಗಳು ನಾವು ಇಷ್ಟ ನಾವೆಲ್ಲ ಬೇಕಾದ್ರೆ ಈಗ ನಮ್ಮ ಹಳ್ಳಿಗೆ ಹೋದ್ರೆ ಅವರು ಬೆಂಗಳೂರು ಲಾಬಿ ಮಾಡೋದು ಟಿಕೆಟ್ ಅಷ್ಟೇ. ನಾವು ಟಿಕೆಟ್ ಲಾಬಿ ಮಾಡೋದಲ್ಲ, ನಾವು ಜನರಿಗೆ ಕಾರ್ಯಕ್ರಮ ಮಾಡಬೇಕು. ಜನರು ತಿಳ್ಕೊಳ್ಳಿ ಮಾಡುವಂಥ ಇರ್ತಕ್ಕಂಥ ಎಲ್ಲರೂ ಜೀವನ ನಡೆಸ್ತಾರೆ. ಯಾರು ಆಸ್ತಿ ಆಸ್ತಿಗೆ ಯಾವುದೇ ಬೆಲೆ ತಂದೆಯಾದಂತಹ ವೃತ್ತಿಗಳಿದ್ದಾರೆ, ತನ್ನದೇ ಆದಂತಹ ಕೆಲಸ ಕಾರ್ಯಗಳಿದ್ದಾರೆ. ಆ ಕಾರ್ಯಕ್ಕೆ ಒಂದು ಭಾಗ ಸಂಖ್ಯಾತ ಇದೆ. ದುಡ್ಡು ಕೊಟ್ರೆ ಆ ಕಡೆ ಪಕ್ಷ, ದುಡ್ಡು ಕೊಟ್ರೆ ಈ ಕಡೆ ಪಕ್ಷ ಅಲ್ಲ ನಮ್ಮ ಪಕ್ಷ. ಸ್ವಾಭಿಮಾನ ಪಕ್ಷದವರು ಸ್ವಾಭಿಮಾನ ಆ ಕಾರ್ಯಕ್ಕೆ ಇಂಥ ಒಂದು ಮಹತ್ವದ ಸಭೆಯಲ್ಲಿ ನಾವು ಇದ್ದೀವಿ. ಸುಮಾರು ನನಗೆ ಕರೆ ಮಾಡಿದೆ ಎಲ್ಲರೂ ಕಡೆ ಹೇ ನೀವು ಮಾತನಾಡಿದ್ದಾರೆ ತಗೋಬೇಡಿ ನದೇನು ಕಾಣೋದಿಲ್ಲ ಹೇಳಿ ನಾನು ಸತ್ಯ ಮಾಡ್ತೇನೆ ಅಲ್ಲಪ್ಪ ನಾವೇನು ಆಯ್ತು ನಾವು ಬರೆಯಲ್ಲ ಮಾಡ್ತೀವಿ ಆತನ ನಿರ್ಧಾರ ಬೇಡ ಎರಡು ಬೇರೆ ಮಾತಾಡ್ತಾರೆ. ಮತ್ತೆ ಯಾರು ಮೊನ್ನೆ ಕಂಪ್ಯೂಟರ್ ಹೇಳಿ ಸರ್ ನಿಮ್ಗೆ ಯಾರು ಮತ್ತೆ ವ್ಯವಸ್ಥೆ ಇಲ್ಲಪ್ಪ ಯಾರು ಮಾಡಿಲ್ಲ ಪತ್ರಿಕೋದ್ಯ ಆದ್ಮೇಲೆ ಆಗಿರ್ತಕ್ಕಂಥ ಬೆಳವಣಿಗೆ ಆದರೂ ಸಹ ಅದನ್ನು ಗಮನದಲ್ಲಿಟ್ಕೊಂಡು ಮುಂದಿನ ನಮ್ಮ ರಾಜಕೀಯ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲ್ಲ ಚುನಾವಣೆ ಬರ್ತದೆ. ಆ ಚುನಾವಣೆ ದೃಷ್ಟಿಯಲ್ಲಿಟ್ಟು ನಾವೊಂದು ಉತ್ತಮವಾದಂತಹ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ತಮ್ಮೆಲ್ಲರ ಒಂದು ಸಲಹೆ ಮಾರ್ಗದರ್ಶನ ಇವತ್ತು ನಿಮಗೆ ಬೇಕಾಗಿದೆ. ಇವತ್ತು ಮೊದಲೇ ನಿರ್ಧಾರ ಮಾಡುವಂತ ಒಂದು ಸಭೆ ಅದು. ನಾನೇನೇ ತೀರ್ಮಾನ ಮಾಡಿದ್ವಿ ನಿಮ್ಮ ಮುಖಾಂತರ ವೇದಿಕೆ ಮುಖಾಂತರ ಇರ್ತಕ್ಕಂಥ ಎಲ್ಲ ಹಿರಿಯರು ತಮ್ಮ ಮುಖಾಂತರ ನಾನು ನಿರ್ಧಾರ ಮಾಡಬೇಕಾಗಿದೆ. ನೀವು ಯಾವುದು ಏನು ನಿರ್ಧಾರ ಮಾಡ್ತೀರಿ, ಯಾವ ಸಲಹೆ ಕೊಡ್ತೀರಿ, ಯಾವ ಸೂಚನೆ ಕೊಡ್ತೀರಿ, ಏನು ಮಾರ್ಗದರ್ಶನ ಮಾಡ್ತೀರಿ, ಅದಕ್ಕೆ ನಾನು ನಿಮಗೆ ಸಲಹೆ ಮಾಡ್ತೇನೆ. ಕೆಲವು ಹೋರಾಟ ಮಾಡೋಣ ಹೊಸ ರಾಯ ಮಾತ್ರ ತೆಗಿ ಮಾತನ್ನ ಬಗ್ಗೆ ತೆಗಿ ಮಾಡ ಇಲ್ಲ ಅಂದ್ರೆ ಯೋಗ ಶಾಸಕರು ಆಗ್ತಿರ್ಲಿಲ್ಲ ಅವರ ಆಸ್ಪಾರವನ್ನು ಮಾಡಬೇಡಿ. ಯಾರಾದ್ರೂ ಹಳ್ಳಿಗಿದ್ದಾರೆ ಯಾರು ಬೆಂಗಳೂರಿಗಿದ್ದಾರೆ ಯಾರು ಇರ್ಲಿ ನಿಂತು ಮಾಡಬಹುದು ಹೌದಾ? ಮಾಡಿರ್ಬೋದಂತೆ ತೆಗಿ ಮಾಡಿರ್ಬೋದಂತೆ ಎಲ್ಲ ಎಲ್ಲ ಕಡೆ ದಾರಿ ನೀರ್ಗಡೆ ನೀರು ಚೆನ್ನಾಗಿ ಮಾಡಿದ್ರೆ ಫಲ ಕೊಡು, ಮುಂದೆ 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 ಫಲ ಕೊಡುತ್ತೆ. ಎಲ್ಲ ಮನೆಯಲ್ಲ ನೀರು ತೆಗೆದುಕೊಂಡು ಎಲ್ಲರೂ ನಿಂತಕಂಡ ಎಲ್ಲರೂ ಮುಂದೆ ತೆಗಿ ಮಾಡ್ತಾನೆ ಗ್ರಾಮದಲ್ಲಿ ಏರ್ಪಡಿಸಿ ನಾವೆಲ್ಲ ಹೌದಾ? ಅದನ್ನ ಯಾವತ್ತೂ ಮಾಡಿಲ್ಲ ಅಂದ್ರೆ ತೆಗಿ ನಾವು ಕಾರ್ಯಕ್ರಮ ಕೆಲಸ ಮಾಡೋದು ಅಲ್ಲ ಹೇಗಂದ್ರೆ ಬಿಜೆಪಿ ತನಿಖೆ ಕೊಡ್ತಿದ್ರ ಅದ್ರ ತಿಳ್ಕೋಬೇಕಾಗಿರುವ ನಾವು ತೆಂಗಣ್ಣ ಅಧಿಕಾರ ಪಡೆದಂತವರು ನಿರ್ತಕ್ಕಂಥ ಒಂದೇನು ತೆಂಗಣ್ಣೆ ಮಾಡಿದ್ದೀವಿ ಅದು ಮಾತು ಹೋಗಿದ್ದರು. ಅವ್ರು ಯಾರು ಕೆಲಸ ಮಾಡಿದ್ರು ಏನು ಶಾಸಕರು ಹಳ್ಳಿಗೆ ಹೋಗಿಲ್ಲ ಕೆಲಸ ಮಾಡಲು ಆತ್ಮಸಾರ ಆತ್ಮಾವಕಾಶ ಹೇಳಿದರು. ನಾನು ಹಳ್ಳಿಗೆ ಹೋಗಿದ್ದೀನಿ ಯಾವ ಕಾರಣ ಆಗಿರ್ಬೋದು ಯಾವ ಕಾರ್ಯಗಳಾಗಿರ್ಬೋದು ಶಾಸಕರು ಸತ್ಯ ಸಂಘಟನೆ ಮಾಡಿಲ್ಲ ಸತ್ಯ ಸಂಘಟನೆ ಮಾಡೋ ನಾವು ಇದು ಇವತ್ತೇ ತೀರ್ಮಾನ ಮಾಡುವಂತ ಒಂದು ಸಭೆ ಅಲ್ಲ. ನಾವಿನ್ನೂ ಕಾಲಾವಕಾಶ ಇದೆ,
ನಮ್ಮೆಲ್ಲ ಅಭಿಪ್ರಾಯಗಳನ್ನು ನಾವು ಕ್ರೋಢೀಕರಿಸಿ ಯಾರ್ಯಾರು ಮುಖಂಡರು ಮಾತಾಡಿದ್ರಿ, ಯಾರ್ಯಾರ ಮನಸ್ಸಲ್ಲಿ ಯಾವ ಭಾವನೆ ಇದೆ, ಹೌದಾ? ಯಾಕಂದ್ರೆ ಇಂದು ನಾವು ತಪ್ಪು ಆಗಿದೆ, ನಿರ್ಧಾರ ಭಾಳಷ್ಟು, ಹೌದಾ? ಎಲ್ಲ ಬಹಳ ಒಂದು ಅಭಿಪ್ರಾಯ. ತಾವು ಯಾರು ಎಲ್ಲಿ ಹೋಗ್ತೀರಿ ಅಲ್ಲಿ ಭದ್ರ ಮಾಡ್ಕೊಳ್ಳಿ, ಎಲ್ಲಿ ಹೋಗ್ತೀವಿ ಅಲ್ಲಿ ಅವರ ಕುರಿತು ಮಾತಾಡಿ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಮಾತಾಡಿ ಗಟ್ಟಿ ಮಾತ್ರ ಹೋಗಿ ಅಂತ ಹೇಳ್ತಕ್ಕಂಥದ್ದು ಎರಡು ಬೆಳೆಯಬೇಕಾಗಿದೆ. ಎರಡು ಪಕ್ಷಗಳು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾಕಂದ್ರೆ ಎರಡು ಪಕ್ಷಗಳಿಂದ ಸಹ ನಾವು ಹಿನ್ನೆಲೆ ಆಗಿದೆ. ಯಾಕಂದ್ರೆ ಇಂದ್ರಿಂದ 2023 ನಮಗೆ ಸುಮಾರು 5 ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ನೋಡಿದ್ವಿ. ಸಲಾಮ ಬೇಡಕ್ಕೆ ನಾನು 2008 ಬಿಜೆಪಿಗೆ ಅಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಬಿಜೆಪಿ ಇಲ್ಲ ಪರಿಚಯ ಆಗಿದೆ ನಮ್ಮ ಕಡೆಯಿಂದ. ಅದೇ ಸರ, ಆ ಭಾಗದಲ್ಲಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್, ಆ ಭಾಗದ ನರ್ಪಳ್ಳಿ ಭಾಗ, ಆ ಕಾರಣಕ್ಕೆ ಪರಿಚಯ ಆಗಿದೆ. ಹಾಗಾಗಿ ಇವತ್ತು ವಿಮಾನವಾಗಿ ಬೆಳೆದಿದೆ ಬಿಜೆಪಿ 2008 ಮುಂದೆ. ಆ ಕಾರಣಕ್ಕೆ ಇವತ್ತು ನಾವು ಯಾವ ಪಕ್ಷ ನಮಗೆ ಗೌರವ ಕೊಡುತ್ತೆ, ಯಾರು ನಮಗೆ ಗೌರವಿಸ್ತಾರೆ, ಯಾರು ನಮಗೆ ಸ್ಥಾನ ಮುಂದೆ ಜಿಲ್ಲೆಯಲ್ಲಿ ಅವರು ಆಶ್ವಾಸನೆ ಕೊಟ್ಟು ನಮ್ಮನ್ನು ಬೆಳೆಸ್ತಾರೆ, ಆ ಪಕ್ಷಕ್ಕೆ ನಾವು ಹೋಗೋದಕ್ಕೆಲ್ಲ ನಿಮ್ಮ ಮುಖಾಂತರ ಭಾಳ. ಯಾಕಂದ್ರೆ ಇದು ನಿಮ್ಮೆಲ್ಲ ಭವಿಷ್ಯ ಇದೆ, ನಮ್ಮ ಭವಿಷ್ಯ ಅಲ್ಲೇ ಇದೆ, ನಮ್ಮ ಭವಿಷ್ಯ ಇದ್ರು ಸಹ ನಿಮ್ಮ ಭವಿಷ್ಯ ಆಗಿದೆ. ಹಿಂದೆ ಹಿಂದೆ ಸಾರ್ವಜನಿಕ ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯತಿ ಆ ಕಾರಣಕ್ಕೆ ಎಲ್ಲರ ಸದಾ ಮತ್ತೆ ಸಲಹೆಗಳು ಸಹಕಾರಗಳು ನಮಗೆ ಕೊಡ್ತಾ ಇದ್ವಿ. ನಾವು ಒಂದು ದಿನದಲ್ಲಿ ಇದೊಂದು ಸಭೆ ಮಾಡಿ ನಮ್ಮ ತೀರ್ಮಾನವನ್ನು ಇದು ಒಂದು ಸಮಾನ ಮನಸ್ಕರಣ ಮತ್ತು ಸ್ವಾಭಿಮಾನಿ ಬಳಗದ ಸಮಾಜದ ಸಭೆ ಅಲ್ಲದೆ ಪಕ್ಷಕ್ಕೆ ನಾವು ಸೇರ್ಪಡೆ ಆಗಿಲ್ಲ. ಇನ್ನು ಸ್ವಾಭಿಮಾನಿ ಪಕ್ಷದಲ್ಲೇ ನಿಮಗೆ ಹೇಳಿ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ.